ಕೋಡ್ ಲೆಟರ್ ಎಫ್ ವಿಷಯ ಭಾರತದ ಆರ್ಥಿಕ ಸ್ಥಿತಿಗತಿ. ಭಾರತದ ಆರ್ಥಿಕ ಸ್ಥಿತಿಗತಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ الحمد لله والصلاة والسلام على أشرف المرسلين وعلى آله وصحبه أجمعين أما بعد ننا شبد ونشاف ستر وانتها سبكره يرد سارد عدين انت يا پتبوس ودويدي كي يلي بارت دا آرتك تيا ستتي گتی گل انو وشي دلی وندرد گل وندرد مات گل وچوٹکا گی نمو دهیل لچو ست دين. ಸಹೋದರರೇ, ಭಾರತದ ಆರ್ಥಿಕತೆಯ ಕುರಿತು ನಿಮಗೆ ಹೇಳಬೇಕಾಗಿಲ್ಲ. ಕಾರಣ ನಮಗೆ ಗೊತ್ತಿರಬಹುದು, ಈ ಭಾರತ ದೇಶವು ಸ್ವಾತಂತ್ರ್ಯವನ್ನು ಸಿಕ್ಕಿ ಇಷ್ಟರ ಮಟ್ಟಿಗೂ ಭಾರತ ದೇಶವು ಯಾವುದೇ ಕಾರಣಕ್ಕೂ ಡೆವಲಪ್ಡ್ ಕಂಟ್ರಿ ಆಗಲು ಸಾಧ್ಯವಾಗಲಿಲ್ಲ. ಸಹೋದರರೇ, ಭಾರತ ದೇಶವು ಅದೇ ಡೆವಲಪ್ಡ್ ಕಂಟ್ರಿ ಅಂದ್ರೆ ಇಂಪ್ರೂವ್ಮೆಂಟ್ ಆದಂತಹ ಕಂಟ್ರಿ ಆಗಲು ಬರುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿರಬಹುದು, ಇತ್ತೀಚಿನ ಗವರ್ನಮೆಂಟ್ ಅದೇ GST ಇಂದ ಎಷ್ಟೋ ಜನರ ಜೀವನಕ್ಕೆ ಅಡ್ಡಿಯಾಗಿ ಸಹೋದರ GST ಇಂದ ಎಷ್ಟು ಜನರು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಸಹೋದರರೇ, ಈ GST ಇಂದ ನಿಮಗೆ ಹೇಳಬೇಕಾಗಿದ್ದರೆ ಎಷ್ಟು ಟ್ಯಾಕ್ಸ್ಗಳನ್ನ ಗವರ್ಮೆಂಟ್ ಗೆ ಕಟ್ಟಲಾಗುತ್ತಿದೆ. ಇದೇ ನೀವು ಕೇಳಿದರೆ, ಏನು ಬಿಸಿನೆಸ್ ಅನ್ನು ಕೇಳಿದರೆ ನೋಡಬಹುದು ಹೇಳುತ್ತಿದ್ದಾರೆ, ಭಾರತದ GST ಇಂದಾಗಿ ನಮಗೆ GST ಇಂದಾಗಿ ನಮ್ಮ ಬಿಸಿನೆಸ್ ಗಳು ಲಾಸ್ ಆಗುತ್ತಾ ಇದೆ ಎಂದು ಹೇಳಿರಬೇಕಾಗಿದ್ದರೆ ಸಹೋದರರೇ, ಭಾರತದ ಆರ್ಥಿಕತೆಯನ್ನು ಸಹೋದರೇ, ಭಾರತೀಯದಲ್ಲಿ ಆರ್ಥಿಕತೆಯನ್ನು ಇಂಪ್ರೂವ್ಮೆಂಟ್ ಆದರೆ ಉನ್ನತ ಮಟ್ಟಕ್ಕೆ ಏರಬೇಕಾಗಿದ್ದರೆ ಸಹೋದರೇ, ವಿದ್ಯೆಯನ್ನು ಅತ್ಯವಶ್ಯವಾಗಿದೆ. ವಿದ್ಯೆ ಇರುವವನಿಗೆ ಯಾವ ರೀತಿಯಾದಲ್ಲೂ ಅದೇ ಈ ಭಾರತ ದೇಶದ ಆರ್ಥಿಕತೆಯನ್ನು ನಮಗೆ ಮುನ್ನುಗ್ಗಲು ಅಥವಾ ಇಂಪ್ರೂವ್ಮೆಂಟ್ ಅನ್ನು ಮಾಡಲು ಸಾಧ್ಯವಾಗುತ್ತಿದೆ. ನಮಗೆ ಗೊತ್ತಿರಬಹುದು ಸಹೋದರರೇ, ಭಾರತದ ಮುಂಚೆಯ ಪ್ರಧಾನಿಯಾಗಿರುವಂತಹ ನರೇಂದ್ರ, ಭಾರತ ಮುಂಚಿನ ಪ್ರಧಾನಮಂತ್ರಿಯಾಗಿರುವಂತಹ ಅದೇ ಮನಮೋಹನ್ ಸಿಂಗ್ ಅವರು ಭಾರತ ಇಕನಾಮಿಸ್ಟ್, ಅವರು ಇಕನಾಮಿಕ್ ವಿಷಯದಲ್ಲಿ ಕಲಿತು ಅದೇ ಭಾರತವು ತನ್ನ ಅದೇ ಆರ್ಥಿಕತೆಯ ಕುರಿತು ಅದೇ ಕೆಲಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಭಾರತ ದೇಶದಲ್ಲಿರುವಂತಹ ಆರ್ಥಿಕತೆಯನ್ನು ಅದೇ ಭಾರತವನ್ನು ಇಂಪ್ರೂವ್ಮೆಂಟ್ ಅಲ್ಲಿಗೆ ತರುವ ಸಂದರ್ಭದಲ್ಲಿ ಅದೇ ಅವರ ಅಂತ ಅವರ ಸಮಯವನ್ನು ಕಳೆದು ಅದೇ ನಮಗೆ ಈ ಕಾಲದಲ್ಲಿ ಈ ಭಾರತ ದೇಶಕ್ಕೆ ಅದೇ ಪ್ರಧಾನಿಯಾಗಿ ನೇತೃತ್ವವನ್ನು ಕೊಡುತ್ತಿರುವಂತಹ ನರೇಂದ್ರ ಮೋದಿಯವರು ಅದೇ ಭಾರತ ದೇಶಕ್ಕೆ GST ಎನ್ನುವ ಒಂದು ಟ್ಯಾಕ್ಸ್ ಅನ್ನು ನಮಗೆ ಮುಂದೆ ಇಟ್ಟು ಸಹೋದರ ನಮಗೆ ಗೊತ್ತಿರಬಹುದು ಭಾರತ ದೇಶದಲ್ಲಿ ಯಾರಾಗಿದ್ದಾರೆ ಇರುವುದು ಖಾಲಿ ಧನಿಕರು ಮಾತ್ರವಲ್ಲ, ಈ ಭಾರತ ದೇಶದಲ್ಲಿ ಬಡವರಾಗಿದ್ದಾರೆ ನಮಗೆ ಕಾಣಲು ಸಾಧ್ಯವಾಗುವುದು. ಸಹೋದರರೇ, ಭಾರತೀಯ ಬಡವರಿಗೆ ಇಂತಹ ಒಂದು ಲೋಡ್ ಅನ್ನ ಅವರ ಮೇಲೆ ಅಪ್ಲೋಡ್ ಮಾಡಿದರೆ ನಮ್ಮ ಭಾರತ ದೇಶದ ಬಡವರು ಎಲ್ಲಿಗೆ ವಿದ್ಯಾವಂತರಾಗಲು ಸಾಧ್ಯ? ಸಹೋದರೇ, ಅವರಿಗೆ ಶಾಲೆಗೆ ಕಲಿಸಲು ಹೇಗೆ ಸಾಧ್ಯ? ಒಂದೊಪ್ಪೊಂದಿನ ಊಟಕ್ಕಾಗಿ ಅವರ ಊಟಕ್ಕಾಗಿ ಅಕ್ಕಿಯನ್ನ ತರಬೇಕಾಗಿದ್ದರೆ ಅಂಗಡಿಯಲ್ಲಿ ನೋಡಿದರು GST, ಎಲ್ಲಿ ನೋಡಿದರು GST, ದಿವಸಕ್ಕೆ 500 ರೂಪಾಯಿ 400 ರೂಪಾಯಿ ದುಡಿಯುವಂತಹ ಇಂತಹ ವ್ಯಕ್ತಿಗಳೊಂದಿಗೆ GST ಪಡೆಯುವುದರೊಂದಿಗೆ ನಮ್ಮ ಆರ್ಥಿಕತೆ ಎಲ್ಲಿ ಮುಟ್ಟಬಹುದು? ಸಹೋದರರೇ, ಓ ನನ್ನ ನೆಚ್ಚಿನ ಸಹೋದರರೇ, ಇಂತಹ ಒಂದು ಆರ್ಥಿಕತೆಯನ್ನು ನಮ್ಮ ಭಾರತ ದೇಶದಿಂದ ಉನ್ನತ ಮಟ್ಟಕ್ಕೆ ತರಬೇಕಾಗಿದ್ದರೆ ನಮಗೆ ವಿದ್ಯೆ ಅತ್ಯವಶ್ಯವಾಗಿದೆ, ಆರ್ಥಿಕತೆಯನ್ನು ಕುರಿತು ಕಲಿಯಲು ನಮಗೆ ಅತ್ಯವಶ್ಯವಾಗಿದೆ. ಸಹೋದರರೇ, ಇನ್ನು ಮುಂದೆ ನಾವು ಆರ್ಥಿಕತೆಯನ್ನು ಕುರಿತು ಕಲಿತು ನಮ್ಮ ಭಾರತ ದೇಶವನ್ನು ಆರ್ಥಿಕತೆಯಿಂದ ನಮ್ಮ ಭಾರತ ದೇಶವನ್ನು ಅದೇ ಉನ್ನತ ಮಟ್ಟಕ್ಕೆ ತರಬೇಕೆಂದು ಹೇಳುತ್ತಾ ನನ್ನೆರಡು ಮಾತಿಗೆ ಅಂತಿಮವಾಗಿ ಕಡಿವಾನ ವಆಖಿರು ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ವೇದಿಕೆ ನಂಬರ್ 7 ದಾವಾ ಜೂನಿಯರ್ ವಿಭಾಗದ ದಾವಾ ಲೆಟರ್ ಸ್ಪರ್ಧೆ. ವೇದಿಕೆ ನಂಬರ್ 7 ದಾವಾ ಜೂನಿಯರ್ ವಿಭಾಗದ